ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆ್ಯಪ್ನಲ್ಲಿ ಮಾತ್ರ. ಅಮ್ಮ ದೀಪು ನೋಡಮ್ಮ, ಕ್ಷಮಿಸೋಕೆ ಅಂತಲೇ ಹುಟ್ಟಿರೋನು ಈ ಅಶ್ವತ್ಥ. ಎಷ್ಟೇ ಹೊಡೆದ್ರು ಬೈದ್ರು ಮಗು ಮತ್ತು ಓಡ್ ಬಂದು ತಾಯಿನೇ ಹಿಡ್ಕೊಳ್ಳೋ ಹಾಗೆ. ಈಗ ನನ್ನ ಪರಿಸ್ಥಿತಿನೂ ಹಾಗೆ. ಎಷ್ಟೇ ಏಟು ಬಿದ್ರು ನಾನು ನನ್ನ ತಾಳ್ಮೆ ಕಳ್ಕೋಬಾರ್ದು. ನನ್ನ ಸಹನೆ ಕಳ್ಕೋಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಮ್ಮ. ಯಾಕೆಂದ್ರೆ ನನ್ನ ಸುಖ ಸಂತೋಷ ದುಃಖ ಎಲ್ಲವೂ ನನ್ನ 5 ಮಕ್ಕಳ ಸುತ್ತನೇ ಇದೆ. ಅದರಿಂದ ಯಾರು ಏನೇ ಅಂದರೂ ನಾನು ಸಹಿಸ್ಕೊಂಡು ಹೋಗ್ಬೇಕು, ಕ್ಷಮಿಸ್ಕೊಂಡೇ ಹೋಗ್ಬೇಕು. ವಾಸು ಬನ್ನಿ, ವಾಸು ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ವಾಸು, ನಾನೇ ನಿಮ್ಮ ಹತ್ರ ಮಾತಾಡೋಣ ಅಂತ ಅನ್ಕೊಂಡೆ. ಎಷ್ಟೇ ಆದರೂ ನಮ್ಮ ತಾಯಿ ಮಾತಾಡಿದ್ದು ತಪ್ಪೆ, ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ವಾಸು ನೀವೇನು ಸರ್, ನಿಮ್ಮ ತಾಯಿ ತಾನೇ ಮಾತಾಡಿದ್ದು, ಪರವಾಗಿಲ್ಲ ಸರ್. ಹ್ಞೂ ಬನ್ನಿ ಕೂತ್ಕೊಳ್ಳಿ. ಕೃಷ್ಣ. ಓ ನಮಸ್ತೆ ಸರ್. ಹಾಂ ನಮಸ್ತೆ. ಏನು ನೀವು ಬಂದಿದ್ದೀರಾ? ನಿಮ್ಮ ತಂಗಿ ಆಫೀಸಿಗೆ ಬರಲಿಲ್ವಾ? ಆ ವಿಚಾರನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸರ್. ಸ್ವಾತಿಗೆ 2 ದಿನ ರಜೆ ಬೇಕಾಗಿತ್ತು ಸರ್. ಯಾಕೇನಾಯ್ತು, ಮೈಗೆ ಹುಷಾರಿಲ್ವಾ? ಹಾಗೇನಿಲ್ಲ ಸರ್. ಹಾಗೆ ನಮ್ಮ ಹತ್ರದ ಸಂಬಂಧಿಕರು ಅರಸೀಕೆರೆಯಿಂದ ಬಂದಿದ್ರು. ಇಲ್ಲೇ ಹತ್ರದಲ್ಲೇ ಮದ್ದೂರ್ ಹತ್ರ ಆಂಜನೇಯ ದೇವಸ್ಥಾನದಲ್ಲಿ ಪರಿಹಾರ ಪೂಜೆ ಮಾಡ್ಬೇಕು ಅಂತ ಬಂದಿದ್ರು. ಹಾಗೆ ಸ್ವಾತಿನೂ ಕರ್ಕೊಂಡು ಹೋಗಿದ್ದಾರೆ. ಅಯ್ಯೋ, ಸುಮ್ಮನೆ ಯಾಕೆ ನೀವು ಇಲ್ಲಿ ತನಕ ಬರಕೋದ್ರೆ? ಒಂದು ಫೋನ್ ಮಾಡಿ ಹೇಳಿದ್ರೆ ಆಗ್ತಿರ್ಲಿಲ್ವಾ ವಾಸು? ಹಾಗೇನಿಲ್ಲ ಸರ್, ಬೆಳಗ್ಗೆ ಹೊರಟ್ಬಿಟ್ರು. ಸಡನ್ ಡಿಸಿಷನ್ ಬೇರೆ, ಅದಕ್ಕೆ ಅವಳು ಬರಕ್ಕಾಗ್ಲಿಲ್ಲ. ಸ್ವಾತಿನೇ ಹೋಗಿ ಹೇಳ್ಬಿಟ್ಟು ಬಂದ್ಬಿಡು ಅಂತಂದು ಅದಕ್ಕೆ ಬಂದೆ. ಏನಕ್ಕೆ ಹೋಗಿದ್ದಾರೆ ಅಂದ್ರಿ? ಏನೋ ಪರಿಹಾರ ಪೂಜೆ ಇದೆ ಅಂತ. ರೀ, ಈ ಪರಿಹಾರ ಪೂಜೆಯಿಂದ ಏನು ಪ್ರಯೋಜನ ಆಗಲ್ಲ, ಎಲ್ಲ ವೇಸ್ಟ್. ಅಣ್ಣ, ಅದೆಲ್ಲ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ಇವಾಗ ನಾವು ಯಾವುದೋ ಪೂಜೆ ಮಾಡ್ಸಕ್ಕೆ ಅಂತ ಹೋಗಿರ್ತೀವಿ, ಅಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ, ಹಾಗನ್ಬಿಟ್ಟು ಪರಿಹಾರ ಪೂಜೆನೇ ಸಮಸ್ಯೆ ಅಂತ ಹೇಳೋಕ್ಕಾಗತ್ತಾ? ನಮ್ಮ ಕಡೆಯಿಂದನೂ ಸಮಸ್ಯೆ ಆಗಿರುತ್ತಲ್ವಾ? ಅದೇ, ನೀವೆಲ್ಲ ಹೋದಾಗ ಅಮ್ಮನ ಕಡೆಯಿಂದ ಸಮಸ್ಯೆ ಆಗ್ಲಿಲ್ವಾ? ಆ ಥರ. ಸರಿ ಬಿಡ. ಅಣ್ಣ ಸುಮ್ಮನಿರೋಣ, ನೀನು ಬಂದಾಗಿಂದನು ಬಾಯಿ ಮುಚ್ಚಿಸ್ತಾನೆ ಇದೆಯಾ? ಆ ಟ್ರಿಪ್ಪಲ್ಲಿ ಅಮ್ಮನ ಕಡೆಯಿಂದ ಸಮಸ್ಯೆ ಆಗಿರೋದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಬಿಡು ಅಂತ ಹೇಳ್ತಿದ್ದೀನಲ್ಲ, ಸುಮ್ಮನಿರು. ಅಣ್ಣ ಸುಮ್ಮನಿರೋಣ, ನೀನು ಗೌತಮ್ ಅವ್ರ ತಂದೆ ಫೋನ್ ಮಾಡಿದ್ರು. ಅಮ್ಮ ಹೆಂಗೆಲ್ಲ ಮಾತಾಡಿದ್ಲು ಗೊತ್ತಾ? ಅವರು ಏನೋ ಒಂಚೂರು ಕೋಪದಲ್ಲೇ ಮಾತಾಡಿದ್ರು ಅಂತಲೇ ಇಟ್ಕೋ. ಏನು ತಪ್ಪು? ತಪ್ಪು ನಮ್ಮ ಸೈಡಿಂದನೇ ಆಗಿರೋದು, ನಾವು ತಗ್ಗಿ ಬಗ್ಗಿ ನಡಿಬೇಕಲ್ವಾ? ಅಮ್ಮ ತುಂಬ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ದಾಳೆ. ಏ, ಅಮ್ಮನ ಅಟಾಸನ ತಡ್ಕೊಳಕ್ಕೆ ಆಗ್ತಿಲ್ಲ. ನಿನಗೆ ಹೇಳ್ತಿರೋದು ಕಣ, ಬಿಡೋ. ಹಂಗಲ್ಲ ಅಣ್ಣ, ಎಲ್ಲ ಗೊತ್ತಿದ್ದು ನಾವುಗಳು ತುಂಬ ಸದ್ರ ಕೊಡ್ತಿದ್ದೀವಲ್ಲ. ಅಮ್ಮ ದಿನ ದಿನ ತುಂಬ ಹೆಚ್ಚೋಗ್ತಿದ್ದಾಳೆ, ಇದೆಲ್ಲ ತುಂಬ ದೊಡ್ಡ ತಪ್ಪು. ಏಯ್, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಗೊತ್ತಾಗಲ್ವಾ? ನೀ ಸ್ವಲ್ಪ ತೆಪ್ಪಗೆ ನಿಂತ್ಕೋ. ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ಓಹೋ, ವಾಸು ಇದ್ದಾರೆ ಅಂತನಾ? ಅಮ್ಮನ ಮಾತು ಇವ್ರನ್ನು ಬಿಟ್ಟಿಲ್ಲ. ಏಯ್, ತೆಪ್ಪಗೆ ನಿಂತ್ಕೋ ಅಂತ ಹೇಳ್ತಾ ಇದ್ದೀನಿ, ನಿನ್ ಪಾಡಿಗೆ ನೀನು ಬೊಗಳ್ತಾನೆ ಹೋಗ್ತಾ ಇದೀಯಾ? ಹೋಗಾಚೆ. ಅಣ್ಣ ಅಮ್ಮ ಇವ್ರಿಗೂ ಬೈದ್ರು. ಆಚೆ ಹೋಗು ಅಂದೆ. ಕಾರ್ತಿ, ನೀನೇ ನಮ್ಮ ಇಲ್ಲೇ. ಲೈ ಕಾರ್ತಿ, ನೋಡ್ದೇನೋ ಆ ಗೌತಮ್ ಅವ್ರ ಅಪ್ಪನ. ಆ ಮನುಷ್ಯನೋ, ಅವನ ಮುಸುಡಿನೋ, ಅವನು ನನ್ನನ್ನೇ ಬಾಯಿಗೆ ಬಂದ ಹಾಗೆ ಬೈತಾನೆ ಕಣೋ. ಮಾ, ಈ ವಿಷಯ ನೀನು ಮಾತಾಡೋದು ಬೇಡ, ನಿನ್ ಮನೆಗೆ ಹೋಗು, ರಾತ್ರಿ ಮಾತಾಡೋಣ. ರಾತ್ರಿ ಅಂತೆ ರಾತ್ರಿ, ಯಾಕೆ? ಇವಾಗೇನ್ ಮುಹೂರ್ತ ಸರಿ ಇಲ್ವೇನೋ? ಅಲ್ಲ ಕಣೋ, ಆ ಮನುಷ್ಯನ್ಗೆ ಎಷ್ಟು ಕೊಬ್ಬಿದ್ರೆ ನನ್ನನ್ನ ಫೋನ್ ಮಾಡಿ ಬೈತಾನಲ್ಲ. ಸರಿ ಬಿಡಮ್ಮ, ಹೋಗು ಅಂತ ಹೇಳ್ತಿದ್ದೀನಲ್ಲ.
ನೀನೇನ ನನ್ನನ್ನ ಹೀಗೆ ಬೆದರಿಸ್ತಾ ಇದ್ಯಾ? ನನ್ ಮಗ ಆಗಿ ನೇರವಾಗಿ ಹೋಗಿ ಆ ಮನುಷ್ಯನ್ ಕಾಲರ್ ಪಟ್ಟಿ ಹಿಡಿದು ನಾಳ್ಗೆ ಬಿದ್ದು ಹೋಗ ಆಗ ನಾಲ್ಕು ಪ್ರಶ್ನೆ ಕೇಳ್ಬೇಕು ನೀನು. ನಿನಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ಅಥವಾ ಕಿವಿ ಕೇಳಿಸ್ತಾ ಇಲ್ವಾ? ಚಿಕ್ಕ ಮಗು ಹೇಳ್ದಾಗ ಹೇಳ್ತಾ ಇದೀನಿ, ನಿನ್ ಪಡಗ್ ನೀನ್ ಮಾತಾಡ್ತಾನೆ ಇದೆಯಲ್ಲ. ಒಬ್ಬ ಮನುಷ್ಯ ಏನಾರೋ ಹೇಳಬೇಕಾದ್ರೆ ಅದನ್ನ ಕಿವಿ ಕೊಟ್ಟು ಕೇಳೋದನ್ನ ಕಲ್ತ್ಕೋ. ನಿನ್ ಪಾಡಿಗೆ ನೀನ್ ಪುರಾಣ ಓದ್ಕೊಂಡು ಹೋಗ್ತಾನೆ ಇದ್ಯಾ? ನನ್ ತಲೆ ಹೋಗೋ ವಿಷಯನೇ ಆಗಿರ್ಲಿ, ಇದನ್ನೆಲ್ಲ ಮನೇಲಿ ಮಾತಾಡೋಣ. ಇಲ್ಲಿ ಬಂದು ನನ್ನ ಜೀವ ತಿನ್ಬೇಡ. ಏನೋ ಯಾವ್ದೋ ಬೀದಿಲ್ ಹೋಗೋರು ಎದುರಿಗೆಲ್ಲ ನನ್ಗೆ ಅವಮಾನ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಅನ್ಕೊಂಡಿದ್ದೆ. ನಾನು ಇರೋದು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಎಲ್ಲರ ತೊಲಗ ಹಾಳಾಗ ಹೋಗ್ತೀನಿ ನಾನು. ಸರ್, ಅದು ನಾನು. ಏನಯ್ಯ ಮನೆ ವಿಷಯ ಮಾತಾಡ್ತಾ ಇದೀವಿ, ಕೇಳಿಸ್ಕೋಬಾರ್ದು ಹೊರಗೆ ಹೋಗಿ ನಿಂತ್ಕೋಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿನಗೆ? ಒಂದನ್ ಹೇಳ್ತೀನಿ ಕೇಳಿಸ್ಕೋ, ರಜಾ ಬೇಕು ಅಂದ್ರೆ ಮೊದ್ಲೇ ಹೇಳ್ಬೇಕು. ನಿಮ್ ಇಷ್ಟ ಬಂದಾಗ ರಜಾ ಹಾಕಿ ಇವಾಗ ರಜಾ ಹಾಕಿದೀನಿ ಅಂತ ಹೇಳಕ್ ಬರೋದಲ್ಲ. ರಜಾ ಕೊಡ್ಬೇಕೋ ಕೊಡಬಾರ್ದು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ನೀವಾಗ ನೀವೇ ರಜಾ ತಗೊಂಡ್ರೆ ಅದಕ್ಕೆ ಮರ್ಯಾದೆ ಇರಲ್ಲ. ಹೋಗಿ ನಿನ್ ತಂಗಿಗೆ ಹೇಳು, ಇನ್ನೊಂದ್ಸಲ ಇದು ರಿಪೀಟ್ ಆಯ್ತು ಅಂದ್ರೆ ಅವಳು ಪರ್ಮನೆಂಟ್ ಆಗಿ ಮನೇಲಿ ಇರಕ್ಕೆ. ಸರಿ ಸರ್, ನಾನು ಬರ್ತೀನಿ. ರೀ ಚಿತ್ರ, ನಿನ್ನ ಹತ್ರ ಏನೋ ಒಂದು ಕೇಳಬೇಕು ಅಂತ ಅನ್ಕೋತಿದ್ದೆ. ಏನು? ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳಿದ್ವಿ, ಜ್ಞಾಪಕ ಇದೆಯಾ? ಜ್ಞಾಪಕ ಇಲ್ಲದೆ ಏನು, ಎಲ್ಲ ಇದೆ. ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ನಮ್ಮ ಅಪ್ಪ ಹೇಳ್ದ ಹಾಗೆ ನಡ್ಕೋತಾರೆ, ಅವ್ರು ಖಂಡಿತವಾಗ್ಲೂ ದುಡ್ಡು ಕೊಟ್ಟೆ ಕೊಡ್ತಾರೆ. ಹ್ಞೂ, ನೀನ್ ಮಾತ್ರ ಹೀಗೆ ಹೇಳ್ತಿದ್ಯಾ? ಹುಟ್ಟಾಗಿಂದ ನಾವು ನಮ್ಮಪ್ಪನ ನೋಡ್ತಾ ಇದ್ದೀವಿ, ಅವ್ರು ಖಂಡಿತವಾಗ್ಲೂ ಕೊಡ್ತಾರೆ, ನಮಗೆ ಗೊತ್ತಿಲ್ವಾ? ಚಿತ್ರ, ಒಂದು ನಿಮಿಷ. ಇಲ್ಲಿ ನೋಡು ಚಿತ್ರ, ಆ ದುಡ್ಡಿನ ವಿಚಾರನ ಬಿಟ್ಟಾಕು. ನಾವೆಷ್ಟು ಸಂಕಟ ಪಟ್ಕೊಂಡು ಎಷ್ಟೆಲ್ಲ ಅವಮಾನ ಪಟ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ. ಏನಾಯ್ತು ಏನು ಎತ್ತ ಅಂತ ವಿಚಾರಿಸೋದಕ್ಕಾದ್ರೂ ಒಂದ್ಸರಿನಾದ್ರೂ ನಿಮ್ಮಪ್ಪನ ಮನೆಗೆ ಬಂದು ಹೋದ್ರು. ದೊಡ್ಡ ಮನುಷ್ಯರು ತಾನೆ, ಇದೆಲ್ಲ ಅವ್ರಿಗೆ ಗೊತ್ತಾಗೋದಿಲ್ವಾ? ಎಲ್ಲ ಹೇಳಿನೇ ಗೊತ್ತಾಗ್ಬೇಕಾ? ಈ ಕಡೆ ಸುಳಿಲೇ ಇಲ್ಲ ಅಂತಂದ್ರೆ ನಿಮ್ಮಪ್ಪ ನಿರ್ಲಕ್ಷ್ಯ ಮಾಡ್ತಿದ್ದಾರಾ ಅಥವಾ ಅವ್ರ ಪ್ರೀತಿನೇ ನಾಟಕನ? ಏನಾಗ ನೋಡ್ತಿದ್ಯಾ, ನಾನೇನಾದ್ರೂ ಇಲ್ದಿರೋದ್ನ ಹೇಳ್ತಿದ್ದೀನಿ. ನಿಮ್ಮಪ್ಪ ಒಬ್ರಿಗೊಂದು ಮತ್ತೊಬ್ರಿಗೊಂದು ಅನ್ನೋ ತರ ಪಾರ್ಶಿಯಾಲಿಟಿ ಮಾಡ್ತಿಲ್ವಾ? ಇಲ್ಲಿ ನೋಡು ಚಿತ್ರ, ಏನೇ ಆದ್ರೂ ನಿನಗ್ ನಾನೇ, ನನಗ್ ನೀನೇ. ಆದ್ರೆ ನಿಮ್ ಮನೆಯವ್ರು ಮಾತ್ರ ನನ್ನ ಯಾವಾಗ್ಲೂ ಆಚೆ ಇರೋಂತರನೇ ನೋಡ್ತಾರೆ. ಅದೇ ಬೇರೆ ಅಳಿಯಂದ್ರಿಗೆ ಏನಾದ್ರೂ ಆಗಿದ್ದಿದ್ರೆ ನಿಮ್ ಮನೆಯವರೆಲ್ಲ ಓಡೋಗಿ ನಿಂತ್ಕೊಳ್ತಿರ್ಲಿಲ್ವಾ ಸಪೋರ್ಟ್ಗೆ? ಮಾವ ಮಾತ್ರ ಅಲ್ಲ, ನಿಮ್ ಮನೆಯವರೆಲ್ಲರೂ ಅಷ್ಟೇ ನನ್ನನ್ನ ಕಾಲ್ ಕಸತರನೇ ನೋಡ್ತಾರೆ. ಇದಕ್ಕೆಲ್ಲ ಕಾರಣ ಯಾರೇಳು? ನೀನೇ. ಅದೇ ದೀಪು ವಿಜಿ ಬಗ್ಗೆನೂ, ಭುವಿ ಅವ್ರ ಕಾರ್ತಿಕ್ ಬಗ್ಗೆನೂ ಹೊರ್ಗಡೆ ಹೇಗೆಲ್ಲ ಹೇಳ್ಕೊಂಡು ಓಡಾಡಿದಾರೆ ನೋಡು. ಅವರು ಅವ್ರಿಗೆ ಅಂತ ಒಳ್ಳೆ ಇಮೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆದರೆ ನೀನು ನನ್ನ ಬಗ್ಗೆ ಯಾವಾಗಲೂ ಇವನೊಬ್ಬ ಹುಚ್ಚ, ಕೋಪಿಷ್ಟ, ಕ್ರ್ಯಾಕು, ಹಾಗೆ ಹೀಗೆ ಅಂತ ಒಳ್ಳೆ ವಿಲನ್ ಮಾಡಿಟ್ಬಿಟ್ಟಿದ್ಯಾ. ನಿನಗೂ ಇದೆಲ್ಲ ಗೊತ್ತು ತಾನೆ? ಸರಿ ಅದನ್ನು ಬಿಡು. ಈಗ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಇನ್ಮೇಲಾದರೂ ಬೇರೆಯವ್ರ ಎದುರುಗಡೆ ನನ್ನ ಬಗ್ಗೆ ಅಂದರೆ ನಿನ್ನ ಗಂಡನ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ, ಬೇರೆಯವ್ರಿಗೂ ಮಾತಾಡೋದಕ್ಕೆ ಬಿಡ್ಬೇಡ, ಗೊತ್ತಾಯ್ತಾ? ಏನ್ ಭೂಮಿ, ಏನಕ್ಕೆ ಗೌತಮ್ ಅವರಪ್ಪ ಈಗ ಮಾಡಿದ್ರು? ಅಲ್ಲ, ಸಮಸ್ಯೆ ಎಲ್ಲ ಮುಗ್ದೋಗಿತ್ತು ತಾನೆ, ಮತ್ತೆ ಫೋನ್ ಮಾಡಿ ಸಮಸ್ಯೆ ನಿನಗೆ ಕೆದಕ್ಬೇಕಾಯ್ತು? ಅದ್ ಹೇಗ್ರಿ, ನಿಮಗ್ ಮಾತ್ರ ಒಂದ್ ನ್ಯಾಯ ಇಟ್ಕೊಂಡು ಮಾತಾಡ್ತಿದ್ದೀರಾ? ಎಲ್ಲಾರ ಮುಂದೆ ಗೌತಮ್ ಅವ್ರ ಮೇಲೆ ಕೈ ಮಾಡಿದ್ರಲ್ವಾ, ಯಾಕೆ
ನಿಮ್ಮಮ್ಮ ಬಗ್ಗೆ ಒಂದ್ ಮಾತಾಡಿದ್ರು ಅಂತ, ಅದಕ್ಕೋಸ್ಕರನೇ ತಾನೆ ಆ ತರದ್ ಒಂದು ಕುರುಡು ಪ್ರೀತಿನ ನೀವ್ ಮಾತ್ರ ಇಟ್ಕೋಬಹುದಾ? ಮಗನ್ ಮೇಲಿರೋ ಆ ನ್ಯಾಯವಾದ ಪ್ರೀತಿಯಿಂದ ಗೌತಮ್ ಅವ್ರ ಅಪ್ಪ ಕೇಳ್ಬಾರ್ದ? ಏನ್ರಿ ಹಾಗ್ ನೋಡ್ತಿದ್ದೀರ? ಅದೇ, ನಾನು ಯಾವ್ದ್ರಲ್ಲೂ ತಲೆ ಹಾಕ್ಲಿಲ್ವಲ್ಲ. ನೀವು ಏನೇನೋ ಮಾತಾಡಿ ಜಗಳಕ್ಕೆ ಜಾಗ ಮಾಡ್ಕೊಡ್ಬೇಡಿ. ಕೃಷ್ಣ, ಏನು ಅಪ್ನೇ ಕೂತಿದ್ಯಾ? ಏನೋ ಮಾಡೋದು, ಮನುಷ್ಯನ್ಗೆ ನೆಮ್ಮದಿ ಅನ್ನೋದಿದ್ರೆ ಮಾತ್ರ ನಿದ್ದೆ ಮಾಡೋಕ್ಕಾಗೋದು. ಹೆಂಡತಿ ಬಗ್ಗೆ ಕಾಳಜಿ ತೋರಿಸ್ತಿದ್ದೀನಂತ ಅಮ್ಮನ ತಕರಾರು, ಅಮ್ಮನ ಮಾತು ಕುಣಿತಿದ್ದೀನಂತ ಹೆಂಡತಿ ಕೊರಗು, ಈಗ ನಾನು ಹೇಳೋ ಥರ ಯೋಚನೆ ಮಾಡಿ ನೋಡ್ತೀಯ? ಅಮ್ಮನ ಕೋಪನ ಆ ದೇವ್ರು ಬಂದರೂ ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅದು ಆ ಕ್ಷಣಕ್ಕೆ ಕೋಪ. ಅಮ್ಮನ ಥರನೇ ಅವರು ಕೋಪಿಸ್ಕೊಂಡಿದ್ದೀರೆ. ಯಾವತ್ತೋ ಈ ಮನೆನ ನಿನ್ನ ಬಿಟ್ಟೋಗ್ಬಿಡ್ಬೇಕಿತ್ತು. ನನಗನ್ಸುತ್ತೆ ಈ ಪ್ರಪಂಚದಲ್ಲಿ ನಮ್ಮ ಮನೆ ಪ್ರಾಬ್ಲಮ್ಗೆ ಸೊಲ್ಯೂಷನೇ ಇಲ್ಲ ಅಂತ. ನಿನ್ನ ಹತ್ರ ಏನಾದರೂ ಇದೆಯಾ? ನೋಡು, ಸಾಲ್ವ್ ಮಾಡೋಕ್ಕಾದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸಾಲ್ವೇ ಮಾಡೋಕ್ಕಾಗಲ್ವಲ್ಲ, ಬಿಟ್ಟಾಕು. ಇದ್ರ ಬಗ್ಗೆ ಯೋಚನೆ ಮಾಡಿ ನಿನ್ ಟೈಮ್ ಹಾಳು ಮಾಡ್ಕೋತಿದ್ಯಾ? ಟೈಮ್ ಇದಕ್ಕೆಲ್ಲ ಉತ್ತರ ಕೊಡುತ್ತೆ. ಏನು ತಲೆ ಕೆಡಿಸ್ಕೋಬೇಡ, ಎಲ್ಲ ಒಳ್ಳೇದಾಗುತ್ತೆ. ಹೋಗಿ ಮಲಗು. ಕೃಷ್ಣ, ಒಂದು ನಿಮಿಷ. ಕೃಷ್ಣ, ನನ್ನ ಕ್ಷಮಿಸ್ಬಿಡ. ಏನೋ ಕೋಪದಲ್ಲಿ ಹೊರಗೋಗು ಅನ್ನೇ ಹೊರತು ನನ್ನ ಮನಸ್ಸಲ್ಲಿ ಬೇರೆ ಏನೂ ಇರಲಿಲ್ಲ. ಅಣ್ಣ, ನೀನು ಹೇಳಿರೋ ಮಾತಿಗೆ ನನಗೇನು ಬೇಜಾರೇ ಆಗಿಲ್ಲ. ಅಣ್ಣ, ನಾನು ಯಾರು? ನಿನ್ನ ತಮ್ಮ. ನೀನು ನನ್ನ ಮೇಲೆ ಕೋಪಿಸ್ಕೋಬೋದು, ಬೈಬೋದು, ನನ್ನ ಮನಸ್ಸಲ್ಲಿ ಏನಿದೆ ಗೊತ್ತಾ? ಅಲ್ಲ, ಇಷ್ಟೊಂದು ಲೀನಿಯನ್ಸ್ ಇರೋ ನನ್ನ ಹತ್ರನೇ ಈ ವಿಚಾರಕ್ಕೆ ನೀನು ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀಯ. ನೀವು ಸಂತೋಷವಾಗಿ ಎಲ್ಲೋ ಒಂದು ಕಡೆ ಹೋಗಿದ್ರಿ, ಅಲ್ಲಿ ಏನೋ ಬೇಡದಿರೋ ಇನ್ಸಿಡೆಂಟ್ ಆಗೋಯ್ತು. ನೀನು ಕೋಪಿಸ್ಕೊಂಡು ಯಾವುದೋ ಫೀಲಿಂಗಲ್ಲಿ ಎಲ್ಲರನ್ನೂ ಬಿಟ್ಬಿಟ್ಟು ಬಂದೆ. ನಿಮ್ಮನ್ನೆಲ್ಲ ಒಟ್ಟುಗೂಡ್ಸಕ್ಕೆ ಆ ಮಂಚ ಅಶ್ವಥ್ ಮಾವ ಎಷ್ಟು ಕಷ್ಟಪಟ್ರು. ಅವ್ರ ಬಗ್ಗೆ ಒಂದ್ಸತಿನೂ ನೀನು ಯೋಚನೆ ಮಾಡ್ಲಿಲ್ವಲ್ಲಣ್ಣ? ಅವ್ರ ಮನ್ಸಿಗೆ ಎಷ್ಟು ನೋವಾಗಿರುತ್ತೆ, ಎಷ್ಟು ಗಾಯ ಆಗಿರುತ್ತೆ ಅಂತ. ಬಿಡು, ಆಗಿರೋ ನೋವನ್ನ ನಾವೇನು ಸರಿ ಮಾಡೋಕ್ಕಾಗಲ್ಲ. ಏನೋ ಬೇಜಾರು ಮಾಡ್ಕೊಂಡಿರ್ಬೋದು ನೋಡು. ನಾನು ಒಂದು ಹೇಳ್ತೀನಿ, ನೀನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಲ್ವಾ? ನೀನು ಯಾಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಅಶ್ವಥ್ ಮಾವನ ಹತ್ರ ಕ್ಷಮೆ ಕೇಳಬಾರ್ದು? ಅಂದರೆ ಅವ್ರ ಮನ್ಸಿಗಾಗಿರೋ ಗಾಯಕ್ಕೆ ಒಂದು ಚಿಕ್ಕ ಔಷಧಿ ಆಗ್ತಂಗಿರುತ್ತಷ್ಟೇ. ಪ್ಲೀಸ್ ಅಣ್ಣ, ನಿಮ್ಮ ಎಲ್ಲರೂ ಒಳ್ಳೇದಕ್ಕೂ ನಾನು ಹೇಳ್ತಿದ್ದೀನಿ. ನೀನು ನಾಳೆನೇ ಹೋಗಿ ಅಶ್ವಥ್ ಮಾವನ ಹತ್ರ ಕ್ಷಮೆ ಕೇಳಬಾರ್ದು. ಸರಿ ಕಣೋ, ನಾಳೆ ನಾವು ನೋಡ್ತೀನಿ. ಥ್ಯಾಂಕ್ಸ್ ಅಣ್ಣ, ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೋಬೇಡ, ಹೋಗಿ ಮಲ್ಕು. ಕತಂಗಿರಿದಾರಲ್ಲ ಅವರೆಲ್ಲ ನಿಮ್ಮ ಅಪ್ಪನ ನೋಡ್ಕೋತಾರೆ. ನಡಿ, ಹೇಳ್ತಾನೆ ಇದ್ದೀನಿ. ಅತ್ತೆ ಅನ್ಕೊಂಡಾಗೆ ಸ್ನೇಹಂಗಾಗ್ಲಿ ಕೃಷ್ಣನ್ ಬಗ್ಗೆ ಆಗ್ಲಿ ಯಾವುದೇ ರೀತಿ ನಿರ್ಲಕ್ಷ್ಯ ಮಾಡಿಲ್ಲ. ಅವ್ರ ಜೀವನ ಸರಿ ಹೋಗ್ಲಿ ಅಂತ ತಾನೆ.
ಅಪ್ಪ ಈ ರೀತಿ ಪರಿಹಾರ ಪೂಜೆ ಎಲ್ಲ ಮಾಡಿಸಿದ್ದು ಅವ್ರಿಗೆ ಒಳ್ಳೇದಾಗಬಾರ್ದು ಅಂತ ಯೋಚನೆ ಮಾಡಿದ್ರೆ ಯಾಕೆ ಯಾಕೆ ಪೂಜೆಗೆಲ್ಲ ಕರೀತಾ ಇದ್ರು? ಅಶ್ವಥ್ ಮಾವ ಎಷ್ಟು ಕಷ್ಟಪಟ್ರು ಅವ್ರ ಬಗ್ಗೆ ಒಂದ್ಸತಿನೂ ನೀನ್ ಯೋಚನೆ ಮಾಡ್ಲಿಲ್ವಲ್ಲಣ್ಣ? ಸರಿ ಬರ್ತೀನಮ್ಮ. ಅಪ್ಪ ನೀವಲ್ಲಿಗೆ ಹೋಗ್ಲೇಬೇಕಾ? ಹೂನಮ್ಮ ಹೋಗ್ಲೇಬೇಕು, ನಮ್ ಭೂವಿಗೋಸ್ಕರ ಹೋಗೋದ್ ಬೇಡ್ವೇ? ಇಷ್ಟೆಲ್ಲ ಆಗಿದೆ, ಏನು ಗೊತ್ತಿಲ್ಲ ಅನ್ನೋ ಹಾಗೆ ಕಣ್ ಕಟ್ಕೊಂಡು ಇದ್ಬಿಡಕ್ಕಾಗತ್ತ? ಹೋಗ್ಲೇಬೇಕಮ್ಮ, ಇಲ್ಲೇ ಹೋದ್ರೆ ನಮ್ ಭೂವಿ ಸಂಕಟ ಪಟ್ಕೋತಾಳೆ. ಅಲ್ಲ ಅಪ್ಪ, ಮೊದ್ಲೇ ಅಯ್ಯಮ್ಮ ಸರಿ ಇಲ್ಲ, ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ಮತ್ತೆ ನಿಮ್ ಮನ್ಸಿಗೆ ನೋವು ಮಾಡದೆ ಬಿಡಲ್ಲ ಅವರು. ಅದಕ್ಕೆಲ್ಲ ಹೆದರ್ಕೊಂಡ್ಬಿಟ್ರೆ ಆಗುತ್ತೆ ನಮ್ಮ? ನಮ್ ಭೂವಿಗೋಸ್ಕರ ನಾವು ಹೋಗ್ಲೇಬೇಕು, ಅದೆಲ್ಲ ಇದ್ದಿದೆ, ಏನ್ ಮಾಡಕ್ಕಾಗತ್ತೆ? ಬರ್ತೀನಮ್ಮ ಬರ್ತೀನಿ. ಅಪ್ಪ ಹೇಳೋದ್ನ ಕೇಳಿ. ಯಾಕಮ್ಮ ಯಾಕೆಷ್ಟೊಂದು ಹೆದರ್ಕೋತಾ ಇದ್ದೀರಿ? ಏನು ಆಗಲ್ಲ, ಧೈರ್ಯವಾಗಿರಿ. ಸರಿ ಬರ್ತೀರಿ ಬರ್ತೀರಿ. ಅಪ್ಪ ಈಗ ಹೋಗ್ಲೇಬೇಕಿತ್ತ? ನೀನೇ ನೋಡುದಿಯಲ್ಲ ದೀಪು, ಅವ್ರು ನಮ್ಮ ಮಾತಿಯಲ್ಲಿ ಕೇಳ್ತಾರೆ, ನನಗೂ ಅವರಲ್ಲಿಗೆ ಹೋಗೋದು ಒಂಚೂರು ಇಷ್ಟ ಇಲ್ಲ. ಅಪ್ಪನ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಇನ್ನೇನು ಉಳ್ಕೊಂಡಿದೆ? ಎಲ್ಲಾನು ಮಾತಾಡಿ ಮುಗಿಸಿದ್ಯಲ್ಲ ಆ ಹೆಂಗ್ಸು. ಅಯ್ಯಯ್ಯೋ ಅದ್ ಹೆಂಗ್ಸಲ್ಲ ಕಣೆ, ಕೊಳಕ್ ಮಂಡ್ಲದ ಹಾವು. ನಾನು ಯಾರ್ಯಾರ ಬಗ್ಗೆ ಕೇಳಿದ್ದೀನಿ ನೋಡಿದ್ದೀನಿ, ಆದ್ರೆ ಈ ತರದ ಹೆಂಗ್ಸಂತೂ ನಾನು ಎಲ್ಲೂ ಕಾಣೆ ಕಣೆ. ನಿರ್ಮಲಮ್ಮ ಅಂದ್ರೆ ಸಾಕು, ನನಗೆ ಮೈಯೆಲ್ಲ ಉರಿದು ಬೀಳುತ್ತೆ. ಬನ್ನಿ ಬಾವ. ಬನ್ನಿ ಕಾರ್ತಿಕ್, ಕೂತ್ಕೊಳ್ಳಿ. ಹೌದು, ಅದಕ್ಕೆ ನಾನು ಇಷ್ಟೊತ್ತು ಸುಮ್ಮನೆ ಇದ್ದೆ. ಅಮ್ಮ ಭೂವಿ ಸುಮ್ಮನೆ ಇರಮ್ಮ. ಇಲ್ಲ ಅಪ್ಪ, ನೀವೆಷ್ಟೇ ಒಳ್ಳೇದನ್ ಮಾಡಿದ್ರು ಇವ್ರು ಹೀಗೆ ಮಾತಾಡ್ತಾರೆ. ಇವ್ರ ಹತ್ರ ಏನಕ್ಕಪ್ಪ ನೀವು ಕ್ಷಮೆ ಗಿಮೆ ಅಲ್ಲ? ಸಾಕಪ್ಪ, ಯಾಕಪ್ಪ ನೀವು ಇಷ್ಟೊಂದು ಕೆಳಗಡೆ ಇಳ್ದು ಬರ್ತಾ ಇದ್ದೀರಾ? ನಾನು ಈ ಮನೇಲಿ ಚೆನ್ನಾಗಿರ್ಬೇಕು ಅಂತ ತಾನೆ. ಹಾಗ ಅನ್ಕೊಂಡ್ರಿ ಅಂತಂದ್ರೆ ಇನ್ಮೇಲೆ ಇವ್ರ ಜೊತೆ ಮಾತುಕತೆನೆ ಇಟ್ಕೋಬಾರ್ದು. ಅಮ್ಮ ಭೂವಿ ಏನು ಮಾತಾಡ್ತಾ ಸ್ವಲ್ಪ ಸುಮ್ಮನೆ ಇದ್ಬಿಡ್ತೀಯಮ್ಮ ದಯವಿಟ್ಟು. ಅದ್ಭುತ ಅಪ್ಪ ಮಗಳು, ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀರಾ. ನಿರ್ಮಲ ಏನಕ್ಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಏನ್ ಚೆನ್ನಾಗಿದು? ಏ ಮುದುಕಿ, ನೀನ್ ಸುಮ್ಮನೆ ಇದ್ಬಿಡು. ಈಗ ತಾನೇ ನಾನು ಹೇಳಿದ್ದೀನಿ, ಇವ್ರ ಮನೆಯವರೆಲ್ಲರೂ ನನ್ನನ್ನು ಬಾಯಿಗೆ ಬಂದ ಹಾಗೆ ಬೈತಾರೆ ಅಂತ. ಆಮೇಲೆ ಇವರು ಮೆತ್ತಗೆ ಬಂದು ದೊಡ್ಡದಾಗಿ ಸಮಾಧಾನ ಮಾಡೋದು, ಅದೇ ಥರನೇ ಇದೂ. ಅಮ್ಮ ನಿಮ್ಗೇನು ಹೇಳಿ ಸಮಾಧಾನ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲಮ್ಮ. ಆಗಿದ್ದೆಲ್ಲ ಆಗೋಯ್ತು, ಇನ್ಮುಂದೆ
ಇಂಥದ್ದೇನು ನಡಿಬಾರ್ದು, ನಡೆಯಲ್ಲ ಅಂತ ಹೇಳೋಕ್ ಬಂದಿದ್ದೀನಮ್ಮ. ಅಪ್ಪ ನೀನ್ ತೆಪ್ಪಗಿರಮ್ಮ, ದಯವಿಟ್ಟು ನೀನ್ ಸುಮ್ಮನಿದ್ಬಿಡು, ನೀನ್ ಸುಮ್ಮನಿದ್ಬಿಡು. ಅಮ್ಮ ಅಮ್ಮ ನನಗೋಸ್ಕರಮ್ಮ, ನನಗೋಸ್ಕರ ಒಂಚೂರು ದೊಡ್ಡ ಮನ್ಸು ಮಾಡಿಮ್ಮ. ಅಮ್ಮ ನಾನು ಏನು ಮಾಡಿದ್ರೆ ನಿಮಗೆ ಸಮಾಧಾನ ಆಗುತ್ತೆ ಅಂತ ಹೇಳಿಮ್ಮ, ಹೇಳಿಮ್ಮ, ತಕ್ಷಣ ತಕ್ಷಣ ಮಾಡ್ತೀನಿ ದಯವಿಟ್ಟು. ಇನ್ಮೇಲಾದ್ರೂ ಈ ಮನೆಗೆ ಬಂದು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ದಯವಿಟ್ಟು ಕರಿಬೇಡಿ. ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ನಿಂತ್ಕೋಬೇಡಿ. ನೀವಿಲ್ಲಿಗೆ ಬಂದು ಹೋದ್ರೆ ಸಾಕು, ಸಮಸ್ಯೆಗಳು ಶುರುವಾಗಿ ಹೋಗ್ಬಿಡುತ್ತೆ. ಈಗ ನೀನು ತುಂಬ ತುಂಬ ತಾಳ್ಮೆಯಿಂದ ಇರಬೇಕು. ನೀವು ಬನ್ನಿ ಅಪ್ಪ, ಕೂತ್ಕೊಳ್ಳಿ. ಯಾಕಮ್ಮ ಹಾಗೆ ನೋಡ್ತಿದ್ದೀಯ? ಯಾವಾಗ್ಲೂ ನಿಮ್ ಹಣೆಲ್ ಕುಂಕುಮ ಇರೋದು, ಇವಾಗ ಬರೀ ಹಣೆಲ್ ನಿಮ್ಮನ್ನ ನೋಡಕ್ಕೆ ಮನ್ಸಕ್ ತುಂಬಾ ಕಷ್ಟ ಆಗುತ್ತಪ್ಪ. ನಾನ್ ಚಿಕ್ಕ ವಯಸ್ಸಿಂದ ಎಲ್ಲದಕ್ಕೂ ಆ ದೇವ್ರನ್ನೇ ನಂಬ್ಕೊಂಡು ಬಂದಿದ್ದೀನಮ್ಮ. ಅದ್ರ ಸಂಕೇತವಾಗಿ ಮನಪೂರ್ವಕವಾಗಿ ನನ್ನ ಹಣೆಲಿ ಯಾವಾಗ್ಲೂ ಕುಂಕುಮ ಇರ್ತಿತ್ತು. ಆದ್ರೆ ಈಗ ದೇವರು ನನ್ನ ಕೈ ಬಿಟ್ಬಿಟ್ಟ. ಈಗಾದ್ಮೇಲೆ ಆ ನನ್ನ ನಂಬಿಕೆಗೆ ಅರ್ಥನೇ ಇಲ್ದಾಗೋಯ್ತಲ್ಲಮ್ಮ. ನಾನು ಆ ಭಗವಂತನಿಗೆ ಪರಿಪೂರ್ಣ ಶರಣಾಗ್ಬಿಟ್ಟಿದ್ದೆ ಕಣಮ್ಮ. ನನಗೋಸ್ಕರ ಏನಾದ್ರು ಕೇಳಿದ್ನ? ಆಸ್ತಿ ಸಂಪತ್ತು ಕೇಳಿದ್ನ? ಕಾರು ಬಂಗ್ಲೆ ಕೇಳಿದ್ನ? ಇದ್ಯಾವುದನ್ನು ಕೇಳಿ? ನನ್ನ ಮಕ್ಕಳೆಲ್ಲ ಒಟ್ಟಾಗಿ ಚೆನ್ನಾಗಿರೋ ಹಾಗೆ ಮಾಡಪ್ಪ ಅಂತ ಬೇಡ್ಕೋತಿದ್ದೆ.
ಅವರೆಲ್ಲರೂ ಸುಖ ಸಂತೋಷ ನೆಮ್ಮದಿಯಾಗಿರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊತಿದ್ದೆ. ಅವರವ್ರ ಮನೇಲಿ ಎಲ್ಲರೂ ಚೆನ್ನಾಗಿರಲಿ, ನಗ್ನಗ್ತಾ ಇರಲಿ ಅಂತ ಕೇಳ್ಕೊತಿದ್ದೆ. ಇಷ್ಟೇ ಅಲ್ವೇ ನಮ್ಮ ಅಕ್ಕ ಹೇಳಿದ್ದು? ನನಗೇನಂಥ ದುರಾಸೆ ಇದೆಯಮ್ಮ, ನಾವೆಲ್ಲರೂ ಒಟ್ಟಿಗೆ ದೇವ್ರಿಗೆ ಹೋದ್ವಲ್ಲ, ಏನಕ್ಕೋಸ್ಕರ ಹೋದ್ವಿ? ನಮ್ಮಲ್ಲಿ ಎಲ್ಲರಿಗೂ ಏನೋ ಸಮಸ್ಯೆ ಇತ್ತು, ಆ ಪೂಜೆಯಿಂದ ಅದೆಲ್ಲ ಪರಿಹಾರ ಆಗಲಿ, ಎಲ್ಲರೂ ನೆಮ್ಮದಿಯಾಗಿರೋ ಹಾಗಾಗಲಿ ಅಂತ ಅಲ್ವೇ ನಮ್ಮ. ಈ ನನ್ನ ಚಿಕ್ಕ ಆಸೆನ ಆ ಭಗವಂತನ ಕೈಲಿ ಈಡೇರಿಸೋಕ್ಕಾಗಲಿಲ್ಲ. ಇಲ್ಲ, ಅವನ ಕೈಲಿ ಆಗಲಿಲ್ಲ. ಅವನೇನ್ ಮಾಡ್ದ? ಅದಕ್ಕೆ ನಾವು ಹೊರಟಿರೋ ಟ್ರಿಪ್ಗೆ ಇನ್ಯಾವುದೋ ಊರಿಗೆ ಹೋಗೋ ಹಾಗೆ ಮಾಡ್ದ, ನಾವೆಲ್ಲರೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರೋ ಹಾಗೆ ಮಾಡ್ದ. ಹಾಗಿರ್ಬೇಕಾದ್ರೆ ಆ ದೇವರು ತನ್ನ ಮನಸ್ಸಲ್ಲಿ ಒಂಚೂರು ಕರುಣೆನೆ ಇಲ್ವೇನೋ ಅನ್ನೋ ಹಾಗೆ ಕನ್ನಡಿನ ಮೇಲಿಂದ ಎತ್ತಿ ಬಿಸಾಕಿ ಒಡೆದಾಕೋತಾರ. ನಮ್ಮೆಲ್ಲರೂ ಸಂತೋಷನ ಒಡೆದು ಚೂರು ಚೂರು ಮಾಡಿಬಿಟ್ಟ ಕಣಮ್ಮ, ಚೂರು ಚೂರು ಮಾಡಿಬಿಟ್ಟ.